ಇನ್ನು ನೈತಿಕ ಪೊಲೀಸ್ಗಿರಿ ತಡೆಯಲು ಆಂಟಿ ಕ್ರಿಮಿನಲ್ ವಿಂಗ್ ಸ್ಥಾಪನೆ ಮಾಡೋದಾಗಿ ಗೃಹ ಸಚಿವ ಗೃಹ ಇಲಾಖೆ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರೇಟ್ ಕಚೇರಿಯಲ್ಲಿ ಮಾತನಾಡಿದ ಅವರು, ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹೊಸ ಘಟಕ ಆರಂಭಿಸುತ್ತೇವೆ ಎಂದಿದ್ದಾರೆ. ಆಂಟಿ ಕ್ರಿಮಿನಲ್ ವಿಂಗ್ನಲ್ಲಿ ಸಮರ್ಥ ಅಧಿಕಾರಿಗಳು ಇರಲಿದ್ದಾರೆ. ಕರಾವಳಿ ಭಾಗದಲ್ಲಿ ಒಳ್ಳೆಯ ಜನ ಇದ್ದಾರೆ ಅಂತ ನಂಬಿದ್ದೇವೆ. ಈ ಭಾಗದಲ್ಲಿ ಭಯದ ವಾತಾವರಣ ಇದೆ ಅಂತ ಜನ ಮಾತಾಡ್ತಿದ್ದಾರೆ. ಕೊಂಬು ಸೌಹಾರ್ದತೆಯನ್ನು ತರಲು ಪೊಲೀಸರಿಗೆ ಸೂಚನೆ ನೀಡಿದ್ದೇವೆ ಎಂದು ಹೇಳಿದರು. ಸಮಸ್ಯೆಗಳು ಸವಾಲುಗಳ ಬಗ್ಗೆ ವಿಚಾರಿಸಿದ್ದೇವೆ. ನನಗೆ ಇದು ಹೊಸ್ತಲ್ಲ, ನಾನು ಮೂರನೇ ಬಾರಿ ಗೃಹ ಸಚಿವನಾಗಿದ್ದೇನೆ. ಕರಾವಳಿ ಭಾಗದಲ್ಲಿ ನೈತಿಕ ಪೊಲೀಸ್ಗಿರಿ ತುಂಬಾ ನಡೆಯುತ್ತಿದೆ. ಇದನ್ನ ತಡೆಯದಿದ್ರೆ ಇಲಾಖೆ ರಾಜ್ಯಕ್ಕೆ ಕೆಟ್ಟ ಹೆಸರು. ಹಾಗಾಗಿ ನೈತಿಕ ಪೊಲೀಸ್ಗಿರಿ ವಿರುದ್ಧ ಕ್ರಮ ಕೈಗೊಳ್ತೇವೆ. ಆಗಸ್ಟ್ 15ರೊಳಗೆ ಕರಾವಳಿ ಭಾಗದಲ್ಲಿ ಡ್ರಗ್ಸ್ ಮುಕ್ತ ಪ್ರದೇಶವಾಗಬೇಕೆಂದು ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ. ಕೋಮುದ್ವೇಷದ ಹತ್ಯೆಯಾಗಿರುವಂತಹ ದೀಪಕ್ ರಾವ್, ಫಾಜಿಲ್, ಜಲೀಲ್, ಮಸೂದ್ ಕುಟುಂಬಸ್ಥರಿಗೆ ನಮ್ಮ ಸರ್ಕಾರ ಪರಿಹಾರ ನೀಡಲಿದೆ. ಈ ಸಂಬಂಧ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಂಟಿ ಕ್ರಿಮಿನಲ್ ವಿಂಗ್, ನಿಜ ಇದು ಒಂದು ರೀತಿ ಒಳ್ಳೆ ವಿಚಾರ ಸರ್ಕಾರದಿಂದ. ಒಂದು ಕಡೆ ನಿನ್ನೆ ಎಂ ಬಿ ಪಾಟೀಲ್ ಅವರು ಹೇಳಿದ್ರು, ಸಚಿವರು ಪರಮೇಶ್ವರ್ ಅವರಿಗೆ ಡಿ ಸಿ ಎಂಗೆಲ್ಲ ಒಂದು ಟ್ಯಾಗ್ ಮಾಡಿಬಿಟ್ಟು ಟ್ವಿಟರ್ನಲ್ಲಿ ಹೆಲ್ಪ್ಲೈನ್ ಶುರು ಮಾಡಬೇಕು ಅಂತ. ಅದರ ಮೊದಲ ಭಾಗವಾಗಿ ಕರಾವಳಿಯಲ್ಲಿ ಹಿಂದೆ ಕಾಲೇಜ್ನಲ್ಲಿ ಡ್ರಗ್ಸ್ ಮಾಫಿಯಾ ದೊಡ್ಡ ಸುದ್ದಿಯಾಗಿತ್ತು, ಆಮೇಲೆ ಕೋಮು ದ್ವೇಷದ ಗಲಭೆಗಳು ಒಂದಷ್ಟು ಹೆಚ್ಚಾಗಿರುತ್ತೆ ಕರಾವಳಿ ಭಾಗದಲ್ಲಿ. ಕರಾವಳಿಯನ್ನು ಮತ್ತು ಕೋಮು ಸೌಹಾರ್ದತೆ ಕಾಪಾಡುವ ನಿಟ್ಟಿನಲ್ಲಿ ಸೂಕ್ಷ್ಮ ಪ್ರದೇಶವಾಗಿ ನೋಡ್ತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೈತಿಕ ಪೊಲೀಸ್ಗಿರಿ. ಕರ್ನಾಟಕದ ಕರಾವಳಿ ಎಸ್ಪೆಷಲಿ ಮಂಗಳೂರು ಹೆಚ್ಚು ಸದ್ದಾಗೋದೆ ನೈತಿಕ ಪೊಲೀಸ್ಗಿರಿ ವಿಚಾರದಲ್ಲಿ. ನಿನ್ನೆ ಮೊನ್ನೆವರೆಗೂ ಕೂಡ ಒಂದಷ್ಟು ನೈತಿಕ ಪೊಲೀಸ್ಗಿರಿ ನಡೆದಿದೆ. ಇದರ ವಿರುದ್ಧ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಳಿ ಬಂದಿವೆ. ಹೀಗಾಗಿ ಆ ನೈತಿಕ ಪೊಲೀಸ್ಗಿರಿಗೆ ಬ್ರೇಕ್ ಹಾಕಬೇಕು ಅಂತ ಗೃಹ ಇಲಾಖೆ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಒಂದು ಹೊಸ ವಿಂಗನ್ನು ಮಾಡಿದ್ದಾರೆ, ಆ್ಯಂಟಿ ಕಮ್ಯುನಲ್ ವಿಂಗ್ ಅಂತ. ಹೀಗಾಗಿ ಒಂದು ವೇಳೆ ಯಾವುದೇ ಸಮಸ್ಯೆಗಳಾಗಿ ನೈತಿಕ ಪೊಲೀಸ್ಗಿರಿಯಲ್ಲಿ ಯಾವುದೇ ಎಡವಟ್ಟುಗಳಾದರೆ ಕೆಟ್ಟ ಹೆಸರು ಬರೆದು ಕಾಂಗ್ರೆಸ್ ಸರ್ಕಾರಕ್ಕೆ, ಕೆಟ್ಟ ಹೆಸರು ಬರೆದು ಕರ್ನಾಟಕಕ್ಕೆ, ಕೆಟ್ಟ ಹೆಸರು ಬರೆದು ಕರ್ನಾಟಕ ಪೊಲೀಸರಿಗೆ. ಇವೆಲ್ಲವನ್ನು ತಡೆಗಟ್ಟಬೇಕು, ಡ್ರಗ್ಸ್ ಮುಕ್ತ ಮಾಡಬೇಕು ಕರ್ನಾಟಕದ ಕರಾವಳಿಯನ್ನು. ಯಾವುದೇ ಕಾರಣಕ್ಕೂ ಅಲ್ಲಿ ಡ್ರಗ್ಸ್ ದಂಧೆ ನಡೀಬಾರ್ದು. ಯಾರ್ಯಾರಿದ್ದಾರೆ ಎಲ್ಲರ ಹೆಡೆಮುರೆ ಕಟ್ಟಿ ನೈತಿಕ ಪೊಲೀಸರಿಗೆ ಬ್ರೇಕ್ ಹಾಕಿ ಎಲ್ಲರೂ ಕೂಡ ಸೂಕ್ತವಾಗಿ ಕರ್ತವ್ಯವನ್ನು ನಿರ್ವಹಿಸಿ ಹೆಚ್ಚಿನ ಅಧಿಕಾರ ಬೇಕಾದಲ್ಲಿ ಸರ್ಕಾರದ ಜೊತೆ ಕೇಳಿ ಸೂಕ್ತವಾಗಿ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಪೊಲೀಸರಿಗೆ ಒಂದು ರೀತಿಯನ್ನು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಯಾಕಂದರೆ ಪರಮೇಶ್ವರ್ ಅವರಿಗೆ ಇದು ಮೊದಲನೇ ಸಲ ಏನಲ್ಲ. ರಾಜಕೀಯದಲ್ಲೂ ಸುದೀರ್ಘ ಅನುಭವ ಇದೆ, ಸಚಿವರಾಗಿ ಸುದೀರ್ಘ ಅನುಭವ ಇದೆ, ಗೃಹ ಇಲಾಖೆ ನಿಭಾಯಿಸಿ ಕೂಡ ಮೂರನೇ ಬಾರಿ ಇದು ನಿಭಾಯಿಸ್ತಾ ಇರೋದು. ಹೀಗಾಗಿ ರಾಜ್ಯದಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ಯಾವೆಲ್ಲ ಸಮಸ್ಯೆಗಳಿದೆ ಅನ್ನೋದು ಗೊತ್ತು. ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ಹೀಗಾಗಿ ಮೊದಲನೇದಾಗಿ ಮಂಗಳೂರಲ್ಲಿ ಆ್ಯಂಟಿ ಕ್ರಿಮಿನಲ್ ವಿಂಗನ್ನು ಸ್ಥಾಪಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ಮುಂದಿನ